ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹಿಂದೂ ಪೆಟ್ಸ್ ಕನ್ನಡ ಚಾನಲ್. ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕ ಇರೋ ಬೆಲ್ ಐಕಾನ್ ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇದ್ದೀರಾ ನಮ್ಮ ನ್ಯೂ ಬಾಯ್ ಡಿಲ್ಲಿ. ನಮ್ಮ ಡಿಲ್ಲಿಗೆ ಈ ಅಕ್ಟೋಬರ್ 6ಕ್ಕೆ 1 ವರ್ಷ ಆಗ್ತಾಯಿದೆ. ಇನ್ನೂ ಇದ್ರ ವೀಡಿಯೋನ ನಾನು ಅಪ್ಲೋಡ್ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಅದರ ಬರ್ಡೇಗೆ ಅಕ್ಟೋಬರ್ 6 ಬರ್ಡೇಗೆ ಅಪ್ಲೋಡ್ ಮಾಡಬೇಕು ಅಂತ ಇದ್ದೆ. ಸೊ ನಾನು ಸ್ವಲ್ಪ ಪೆಟ್ ಮಾಡ್ಕೊಂಡಿದ್ದೀನಿ, ಬಿದ್ದು ಅದಕ್ಕೋಸ್ಕರ ಎಲ್ಲ ವಿಡಿಯೋ ಮಾಡೋದೆಲ್ಲ ಕಷ್ಟ ಆಗ್ತಾಯಿದೆ. ಇನ್ನೂ ಅಡಲ್ಟ್ ಆಗಿಲ್ಲ ಅದು, ಇನ್ನೂ ಅಂದರೆ ನೀವು ಯೂರಿನ್ ಪಾಸ್ ಮಾಡಬೇಕಾದ್ರೆ ಗೊತ್ತಾಗತ್ತಲ್ಲ, ಇನ್ನೂ ಕಾಲು ಎತ್ತಿ ರಿಸಸ್ ಮಾಡಲ್ಲ. ಅದು ಸ್ವಲ್ಪ ಅಗ್ರೆಸಿವ್ ಇದೆ, ಫಾದರ್ ಥರನೇ ಸ್ವಲ್ಪ ಅಗ್ರೆಸಿವ್ ಆಗಿದೆ. ಹಾಗೆ ನಮ್ಮ ಗ್ರೂಪ್ ಮೆಂಬರ್ ಕೇಳಿದ ಹಾಗೆ ರೋಟ್ ವೀಲರ್ನ ಯಾವ ಥರ ನೋಡ್ಕೊಳ್ಬೇಕು ಅಂತ ಒಂದು ಮೆಸೇಜ್ ಮಾಡಿದರು. ದಯವಿಟ್ಟು ರೋಟ್ ವೀಲರ್ನ ನೀವು ಸಾಕ್ತೀರಾ ಅಂದರೆ ಸ್ವಲ್ಪ ನಾನ್ ವೆಜ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ನೀವು ಹಾಲು ಹಾಕ್ತೀರಾ ಮೊಸರು ಹಾಕ್ತೀರಿ ಅಂದರೆ ಅದು ಗ್ರೋತ್ ಸರಿಯಾಗಿ ಬರೋಲ್ಲ. ಅದಕ್ಕೋಸ್ಕರ ಚಿಕನ್ ರೈಸ್ನ ಜಾಸ್ತಿ ಕೊಡಿ, ಹಾಗೆ ಎಗ್ನ ಕೊಡಿ, ದಿನಕ್ಕೆ ಒಂದು ಮೊಟ್ಟೆ ಕೊಡಿ. ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಮತ್ತು ಸ್ಕಿನ್ ಕೂಡ ಶೈನ್ ಇರುತ್ತೆ. ಇನ್ನು ವೆಜಿಟೇಬಲ್ದು ರೈಸ್ ವಿತ್ ಚಿಕನ್ ಕೂಡ ಕೊಡ್ಬೋದು ನೀನು. ಹಾಗೆ ಹಿಂದಿನ ವೀಡಿಯೋದಲ್ಲೂ ಕೂಡ ನಾನು ನಾಯಿಗೆ ಫುಡ್ ಯಾವ ಥರ ತಯಾರು ಮಾಡೋದು ಅಂತಲೂ ಕೂಡ ಒಂದು 2 ವೀಡಿಯೋ ಮಾಡಿದ್ದೀನಿ. ಅದನ್ನ ನೋಡಿ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಫುಡ್ನ ಪ್ರಿಪೇರ್ ಮಾಡಬೇಕು ಅಂತ. ನೀವು ಅದೆಲ್ಲ ತರಕಾರಿ ಯೂಸ್ ಮಾಡಿಬಿಟ್ಟು ಚಿಕನ್ ಯೂಸ್ ಮಾಡಿಬಿಟ್ಟು ಅದನ್ನ ರೆಸಿಪಿ ಮಾಡಿ ಕೊಡ್ತಾ ಇದ್ದರೆ ನಿಮ್ಗೆ ಯಾವುದೇ ಕ್ಯಾಲ್ಶಿಯಂ ಅಥವಾ ಮಲ್ಟಿವಿಟಮಿನ್ನ ಕೊಡಬೇಕು ಅನ್ನುವಂಥದ್ದು ಏನಿರಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಉದ್ದ ರೋಪನ್ನೇ ಯೂಸ್ ಮಾಡೋದು, ಅಂದರೆ ತುಂಬ ಫ್ರೀ ಆಗಿ ಓಡಾಡಲಿ ಅಂತ. ಲೀಶ್ ಎಲ್ಲ ತುಂಬ ಸಣ್ಣ ಇರುತ್ತೆ, ಸೊ ಸ್ವಲ್ಪ ಫ್ರೆಂಡ್ಲಿ ಆಗಿ ಆ ಕಡೆ ಈ ಕಡೆ ಎಲ್ಲ ಓಡಾಡಲಿ ಅಂತ ನಾನು ಉದ್ದ ರೋಪನ್ನೇ ತೊಗೊಬರ್ತೀನಿ. ಅದಕ್ಕೆ ನಾನು ಟ್ವಿಸ್ಟರ್ನ ಕೂಡಿಸ್ಕೊಂಡಿದ್ದೀನಿ. ನೀವು ಕೂಡ ಹಾಗೆ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಬಟ್ ಇದು ರೋಡ್ ಸೈಡು ನೀವು ವೆಹಿಕಲೆಲ್ಲ ತಿರುಗಾಡೋ ಜಾಗದಲ್ಲಿ ಈ ಥರ ಮಾಡ್ಕೊಡೋದು ಕಷ್ಟ ಆಗುತ್ತೆ. ತುಂಬ ಟೈಟಾಗಿ ಅಂದರೆ ಲೀಶ್ನ ಟೈಟಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಯಾವಾಗಲೂ ನಮ್ಮ ನಾಯಿ ಎಲ್ಲರೂ ತೊಗೊಂತೀನಿ ಅಂದರೆ, ಬಟ್ ಏನು ಮಾಡೋದು ಸ್ವಲ್ಪ ಕ್ವಾಲಿಟಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಯಾಕಂದರೆ ನೀವೊಂದು ಫೀಮೇಲ್ ನಾರ್ಮಲ್ ಕ್ವಾಲಿಟಿ ಮೇಲ್ ಕ್ವಾಲಿಟಿ ಇದ್ಬಿಟ್ರೆ ಒಂದು 8 ಮರಿ ಹಾಕಿದೆ ಅಂದರೆ ಅದರಲ್ಲಿ ಒಂದು 2 ಮರಿ ಮರಿನ ಪರ್ಚೇಸ್ ಮಾಡಬೇಕು ಥರ ಬರುತ್ತೆ, ಬಾಕಿ ಎಲ್ಲ ಫೀಮೇಲ್ನ ಪರ್ಚೇಸ್ ಮಾಡಬೇಕಾದ್ರೆ ಯಾವಾಗಲೂ ಕ್ವಾಲಿಟಿ ತೊಗೊಳ್ಳಿ. ಫೀಮೇಲ್ ತಗೊಳ್ಬೇಕಾದ್ರೆ ಮಾತ್ರ ತುಂಬಾ ಕ್ವಾಲಿಟಿ ಹೆಲ್ಪ್ ಆಗುತ್ತೆ, ಕ್ವಾಲಿಟಿ ಇರೋದು ಅಂದ್ರೆ ಚೆನ್ನಾಗಿರೋದು ಫೀಮೇಲ್ ಚೆನ್ನಾಗಿತ್ತು ಅಂದ್ರೆ ಸ್ಪೇಸ್ ಇರೋದು 8 ಮರಿ ಬಿತ್ತು ಅಂದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೀನಿ ಇದನ್ನ. ತಪ್ಪಿದ್ರೆ 3 ಮರಿ 2000 ರೂಪಾಯಿ ಮುಖ ನೋಡಿದ್ರೆ ಆಮೇಲೆ ದರ ಬೀಳೋದು, ಬಾಕಿ ವರ್ಷ ಆದ್ಮೇಲೆ ಅದಕ್ಕೆ ಸಫರ್ ಆಗ್ಬೇಕಾಗತ್ತೆ. ಅದಕ್ಕೋಸ್ಕರ ಯಾಕಂದ್ರೆ ಫೀಮೇಲ್ ಚೆನ್ನಾಗಿರುತ್ತೆ ತಗೊಂಡು ನಾಯಿ ನಿಮ್ ಜೊತೆ ಇರುತ್ತೆ ಮತ್ತು ಟೈಮ್ ಚೆಂದ ವ್ಯಾಕ್ಸಿನು ಡಿವೈಡ್ ಬಜೆಟ್ ತಗೊಂಡ್ಬಿಟ್ಟು ಕ್ವಾಲಿಟಿ ಇರಲ್ಲ. ನಾನ್ ವೆಜ್ 2 ವರ್ಷ ಆದ್ಮೇಲೆ ಅಂದ್ರೆ ನೀವು ಬೇರೆಯವ್ರದ್ದು ಸ್ವಲ್ಪ ಕ್ವಾಲಿಟಿ ನೋಡ್ಬಿಟ್ಟು ನಮ್ದಿತ್ತು ಇಲ್ವಲ್ಲ ಅಂತ ಕೆಲವರು ಬೇಜಾರು ಮಾಡ್ಕೊಂಡು ಫೋನ್ ಮಾಡ್ತಾ ಇರ್ಬೇಕಾಗತ್ತೆ. ಅವಾಗಲೇ ಕ್ವಾಲಿಟಿ ತಗೊಂಡ್ಬೇಕಿತ್ತು ಅಂತ ಸ್ವಲ್ಪ ಬೇಗ ತಗೊಳ್ಬೇಕಾದ್ರೆ ಚೆನ್ನಾಗಿರೋದು ಕ್ವಾಲಿಟಿ ಇರೋದನ್ನೇ ತಗೊಳ್ಳಿ. ವರ್ಷ ತನಕ ಕಡಿಮೆ ಕ್ಯಾಲ್ಸಿಯಂ ಚೆನ್ನಾಗಿರೋದೇ ತಗೊಳ್ಳಿ. ನಾಯಿಗೆ ತುಂಬಾ ಚೆನ್ನಾಗಿರುತ್ತೆ. ಜೇಮ್ಸ್ ಮತ್ತೆ ಇಲ್ಲಿ ಜೊತೆಗೆ ಇರ್ತಾರೆ, ಏನ್ ಕಚ್ಕೊಳ್ಳಲ್ಲ. ಏನೋ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಫುಡ್ ತುಂಬಾ ಜೊತೆಗೆ ಕೊಡಕ್ಕಾಗಲ್ಲ, ಪಟ್ ಅಂತ ಹೊರಗೆ ಬಂದ್ಬಿಡ್ತದೆ. ಹೊರಗಡೆ ಒಬ್ಬರನ್ನ ಕೊಟ್ಟು ಇನ್ನೊಬ್ರಿಗೆ ಹೊರಗಡೆ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಟೈಮ್ ಇದ್ರ ಸರಿಯಾಗಿ ಟ್ರೈನ್ ಕೊಡ್ಬೇಕಾದ್ರೆ ಅಗ್ರೆಷನ್ ಏನು ಕಂಟ್ರೋಲ್ ಮಾಡಿಲ್ಲ ಅದನ್ನ ವಿಡಿಯೋ ಹಾಕ್ತೀನಿ. ನಮ್ಮ ಚಾನೆಲ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಜೊತೆ ಬನ್ನಿ ಫ್ರೆಂಡ್ಸ್, ಬೈ.